ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ನನ್ನ ಪ್ರಕಾರ ಇಯರ್ಸ್ ಆಗಿರ್ಬೋದು. ಅಮೃತ ಶಿಲೆಯಲ್ಲಿ 1600 ರುಪೀಸ್ ಪ್ಯಾಲೆಸ್. ಆ್ಯಕ್ಚುಲ್ ಆಗಿ ಅವರು ಚೆನ್ನಾಗಿ ಮೈಂಟೈನ್ ಮಾಡಿಲ್ಲ ಬಿಡಿ. ಫಾರಿನ್ನವ್ರು ಬಂದರೆ ನಾವು ಹೆಂಗೆ ಹೋಟ್ಲ್ ಕರ್ಕೊಂಡೋಗಿ ಊಟ ಕೊಡಿಸ್ತೀವಿ ಆ ಥರ ಅವರು ಇದಕ್ಕೆ ಫಾರೆಸ್ಟ್ಗೆ ಕರ್ಕೊಂಡೋಗಿ ಅಲ್ಲಿ ಡಿನ್ನರ್ ಅರೇಂಜ್ ಮಾಡಿ ಅನಿಮಲ್ಸ್ನ ಹಂಟ್ ಮಾಡೋದು ಅದೇ ಒಂದು ಫ್ಯಾನ್ಸಿ. ನಗು ನಗುತಾ ನಲಿ ನಲಿ ಏನೇ ಆಗಲಿ. ಸ್ನೇಹಿತರೆ, ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ KCN ಅವರ ಬಂಗ್ಲೆಗೆ. ನೀವು ನೋಡ್ತಾ ಇರೋದು ನಮ್ಮ ರೇಸ್ ಕೋರ್ಸ್ ರಸ್ತೆ ಹತ್ತಿರ ಇರುವಂತಹ KCN ಕುಟುಂಬಕ್ಕೆ ಸೇರಿದಂತಹ ಬಂಗ್ಲೆ ಇದು. ಇದು ತುಂಬ ಪುರಾತನವಾದಂಥ ಒಂದು ಬಂಗ್ಲೆ ಇದು. ಒಂದು ಮೂಲಗಳ ಪ್ರಕಾರ ಇದು ನಮ್ಮ ಮೈಸೂರು ಮಹಾರಾಜರ ಮನೆ ಆಳ್ತಿದ್ರಲ್ಲ ಆಗಿನ ಒಬ್ಬರ ದಿವಾನರ ಮನೆ ಇದು. ಇದು ನಂತರ ನಮ್ಮ KCN ಗೌಡರು ಭಾಳ ದೊಡ್ಡ ನಿರ್ಮಾಪಕರು ಕರ್ನಾಟಕದಲ್ಲಿ, ಇದರಲ್ಲಿ ಭಾಳ ಒಳ್ಳೆ ಉದ್ಯಮಿ ಕೂಡ, ಅವರು ಇದನ್ನು ಖರೀದಿ ಮಾಡ್ತಾರೆ. ಆನಂತರ ಅವ್ರ ಮಕ್ಕಳಿಗೆ ಇದು ಬಂದಿದೆ. ಈಗ ನಾವಿಲ್ಲಿ ಬಂದಿರೋ ಮುಖ್ಯ ಉದ್ದೇಶ ಸ್ನೇಹಿತರೆ, KCN ಮೋಹನ್ ಅವರು ನಮ್ಮ KCN ಗೌಡರ ಮಗ. ನೀವು ಈಗಾಗಲೇ ಕಲಾಮಾಧ್ಯಮದಲ್ಲಿ KCN ಚಂದ್ರಶೇಖರ್ ಅವರ ಸಂದರ್ಶನ ನೋಡಿದ್ದೀರಿ. KCN ಗೌಡರು ಇನ್ನೊಬ್ಬ ಮಗ ಅವರು. ಸೊ ಈಗ KCN ಮೋಹನ್ ಅವರು, ಅವರು ನಿರ್ಮಾಪಕರು, ವಿತರಕರು, ಎಕ್ಸಿಬಿಟರ್, ಪ್ರದರ್ಶಕರು ಕೂಡ. ಸೊ ಅವ್ರನ್ನ ಹೋಗಿ ಮಾತಾಡ್ಸೋಣ. ತುಂಬ ಅನುಭವಗಳಿದೆ, ಸುಮಾರು 40-45 ವರ್ಷಗಳ ಸುದೀರ್ಘವಾದ ಚಿತ್ರರಂಗದ ಅನುಭವ ಇದೆ. ನೋಡೋಣ, ಮಾತಾಡೋಣ, ಅನುಭವಗಳು ತಿಳ್ಕೊಳ್ಳೋಣ. ಸ್ವಾಗತ ನಿಮಗೆ KCN ಬಗ್ಗೆ. ಸ್ನೇಹಿತರೆ ನಮಸ್ತೆ, ಶುಭೋದಯ. KCN ಮೋಹನ್ ಸರ್, ನೀವು ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ. ಅಷ್ಟು ಮನಸ್ಸಿನ ನಮ್ಮ ನಿರ್ಮಾಪಕರು, ವಿತರಕರು, ಎಕ್ಸಿಬಿಟರ್. ಸೊ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳಿದ್ರೆ ಅತಿಶಯ ಖಂಡಿತ ಅಲ್ಲ. ಸೊ ಹೇಗಿದೆ ಸರ್? ಆಸೆ ಹೇಳುವ ಆಸೆ ಹೇಳಲಾರಿ ನಾನು ತಾಳಲಾರಿ. ಸರ್, ಇವರ ಈ ದೀಪ ಈ ಚಾಣ್ಯ ಅದರ ರೋಸು ರೋಸು ಟೀಕಲ್ಲ. ಅಂದ್ರೆ ಈ ಬಂಗ್ಲೆ ಕಟ್ಟ ಎಷ್ಟು ವರ್ಷ ಆಗಿರ್ಬೋದು ಸರ್? ನನ್ನ ಪ್ರಕಾರ 80 ಇಯರ್ಸ್ ಆಗಿರ್ಬೋದು. 80 ವರ್ಷದ ಅವ್ರದ್ದು ಆದ್ಮೇಲಿಂದ ಜವಾಹರ್ ಮಾದರ್ ಅವರು ಅಷ್ಟೊಂದು ವರ್ಷ ಇರಲಿದೆ ಅಲ್ಲಿ. ಅದಾದ್ಮೇಲಿಂದ ಗೌರ್ಮೆಂಟ್ ಅವ್ರ ಎಮರ್ಜೆನ್ಸಿ ಬಂತಲ್ಲ, ಅವರು ಟೇಕ್ ಓವರ್ ಮಾಡಿಬಿಟ್ರು. ಮಾಡಿ ಗೌರ್ಮೆಂಟ್ ಲಾ ಕಾಲೇಜ್ ಇತ್ತು ಇಲ್ಲೇ. ಓಕೆ. ಅದಾದ್ಮೇಲಿಂದ ಅವ್ರು ತೆಗೆದಿದ್ದು ಇದು ಕೊಟ್ಬಿಟ್ರು, ಅದು ಅಟಾಮಿಕ್ ಎನರ್ಜಿ. ಅಟಾಮಿಕ್ ಎನರ್ಜಿ ಆಫೀಸ್ ಇತ್ತು. ಬಾಂಬ್ ಸೈನ್ಸ್ ಸೆಂಟರ್. ಇದಕ್ಕೆಲ್ಲ 1600 ರುಪೀಸ್ ಬಾಡಿಗೆ ಕೊಡ್ತಾ ಇದ್ರು. 1600 ರುಪೀಸ್ ಬಾಡಿಗೆ ಕೊಡ್ತಾ ಇದ್ರು. ಅಷ್ಟು ಕಾರ್ಯಕ್ಕೆ ನಿಂತಿದೆ ಅಲ್ಲ ನಾನು. ಓ, ಒಳಗೆ ಹೊರಗಡೆ. ಓಕೆ. ಆಮೇಲೆ ಅಟಾಮಿಕ್ ಎನರ್ಜಿ ಅವರಿಗೆ ನಾವು ಬೇರೆ ಜಾಗ ಮಾಡಿಸ್ಕೊಂಡ್ರೆ ಈಗ ಅಟಾಮಿಕ್ ಎನರ್ಜಿ ಅಂತ ಲೆಫ್ಟ್ ಅಲ್ಲಿ ಅವ್ರದ್ದು ಸಿಟಿ ಮಾಡಿದೆ. ಲೆಫ್ಟ್ ಅಲ್ಲಿ ಅದು ಗುಜರಾತಲ್ಲಿ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ನಾವು ಇದನ್ನ ಮಾಡಿ ಅವರಿಗೆ ಕೊಡಿಸಬೇಕು. ಗುಜರಾತಲ್ಲಿ ಕೊಡ್ರಿ 15 ಎಕರೆ ಅಂತೇಳಿ ಬ್ಯಾಂಗ್ಳೂರ್ ಸಿಟಿ ಅವರಿಗೆ ಲೀಸ್ ಫಾರ್ 100 ಇಯರ್ಸ್ 100 ರೂಪಾಯಿ 150 ರೂಪಾಯಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಅವರು ಅಲ್ಲಿ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿಕೊಟ್ರು. ಮಾಡಿ ನಮಗೆ ಇದನ್ನು ವೆಕೇಟ್ ಮಾಡಿಕೊಟ್ರು. ಓಕೆ. ಬರೀ 1400 ರೂಪಾಯಿ ಬಾಡಿಗೆ ಇದಕ್ಕೆ. ಓಕೆ, ನೈಸ್. ಅದ ಈ ಮರ ಮುಟ್ಟಿದ ನೀವು ಬದಲಾಯಿಸಿಕೊಳ್ಳಿ ಆಸ್ ಇಟ್ ಇಸ್. ಹಾಂ, ಇದೆಲ್ಲ ಅಪ್ಡೇಟ್ ಮಾಡಿದ್ರು ಸರ್. ನೋಡಿ ಸರ್, ಮಿರರು ಸೇಮ್ ಇಲ್ಲ ಸರ್. ಅದು ಕಲ್ಲು ಪ್ಯಾಲೆಸ್. ಆ್ಯಕ್ಚುಲ್ ಆಗಿ ಅವರು ಚೆನ್ನಾಗಿ ಮೈಂಟೈನ್ ಮಾಡಿಲ್ಲ ಬಿಡಿ. ಈ ನಡುವೆ ಅಂತ ಅಸಹ್ಯ ಮೈಸೂರು ಪ್ಯಾಲೆಸ್ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಂಗ್ಳೂರ್ ಪ್ಯಾಲೆಸ್ ಚೆನ್ನಾಗಿ ಮಾಡಿದ್ದಾರೆ. ಪ್ಯಾಲೆಸ್ ಆಲ್ಮೋಸ್ಟ್ ಪ್ಯಾಲೆಸ್ ವಿಮಾನ ಮಾತ್ರ ಇರುತ್ತೆ ಪ್ಯಾಲೆಸ್. ಈ ಬೈಕ್ ಸರ್ ಇದೆಲ್ಲ ನಾವು ಮಾಡಿರೋದು, ಬಟ್ ಅದೇ ಇರಲ್ಲ ಓಲ್ಡ್ ಥಿಂಗ್ಸ್. ಅದಕ್ಕೋಸ್ಕರನೇ ಮೇಂಟೈನ್ ಮಾಡಬೇಕು ಅಂತ ಓಲ್ಡ್ ಥಿಂಗ್ಸ್ ಅನ್ನೇ ಮಾಡ್ಕೊಂಡಿದ್ದೀವಿ. ದೇವನೇ ಹೋಗಷ್ಟು ಸೂಪರ್. ಅಮೃತ ಶಿಲೆಯಲ್ಲಿದೆ ನಮ್ಮ ಗ್ರ್ಯಾಂಡ್ ಫಾದರ್. ನಾನು KCN ಗೌಡ್ರ ತಂದೆ. ಇವರು ಅವ್ರ ಅಚ್ಚ. ಓಕೆ. ನಮ್ಮೂರು ದೊಡ್ಡ ಸರ್.
ಅಲ್ಲಿ ಮನೆಗೆ ಎಷ್ಟು ಪ್ರಾಬ್ಲಮ್ ಹಳೆ ಮನೆ ಇದೆ. ಈ ಬಂದ ತಕ್ಷಣ ಇಕ್ಬೇಕು ಆ್ಯಕ್ಚುಲ್ ಬಂದ ತಕ್ಷಣ ವೆಲ್ಕಮ್ ಅಂತ ವೆಲ್ಕಮ್ ಮಿರರ್ ಅಂದ್ರೆ ನಿಮ್ಮಲ್ಲಿ ನೋಡ್ಕೊಂಡು ಹಂಗೆ ಅಂತ. ಸೊ ನಮ್ಮ ನಾವು ಖುಷಿಪಟ್ಟು ಬರೋದು ವೆಲ್ಕಮ್ ಮಿರರ್ ಲೈಫ್ ಸೈಜ್ ಮಿರರ್. ಓಕೆ, ಇದು ಫರ್ನಿಚರ್ ಹಾಕೋದೇ ಇರ್ಬೇಕು ಸರ್. ಹಾಂ, ಇವೆಲ್ಲ ಹಳೇದನ್ನೇ, ಈ ಥರ ಡಿಸೈನೇ ಇಲ್ಲ ಈಗ. ನೋಡಿ ಪೇಂಟಿಂಗ್ಸ್ ಅಷ್ಟೇ, ಎಲ್ಲ ಆಲ್ಮೋಸ್ಟ್ 20 ಇಯರ್ಸ್ ಓಲ್ಡ್ ಪೇಂಟಿಂಗ್ಸ್. ಕುಕ್ಕರಳ್ಳಿ ಕೆರೆ ಲೈಫ್ ಆಗಿತ್ತು ಪ್ಯಾಲೇಸ್ ಸರ್. ಚಾಮುಂಡಿ ಬೆಟ್ಟ, ಚಾಮುಂಡಿ ಬೆಟ್ಟ ಟಾಪ್ ವ್ಯೂ. ಯಾವ್ದು ಸರ್ ಕೆರೆ ಈಗ ಕಾಣ್ತಾ? ಈಗಿಲ್ಲ. ಒಂದ್ಸಲ ಮೈಸೂರು ಪ್ಯಾಲೇಸ್ ಮರದ ಮನೆ ಬೆಂಕಿ ಬಿದ್ದಾಗ ಜನ ಅಲ್ಲಿ ನೀರ ಹಾಕಿ ಟ್ರೈ ಮಾಡ್ತಿದ್ದಾರೆ ಈ ಕೆರೆಯಿಂದ. ಸರ್ ಇಡೀ ಮೈಸೂರು ನಿರ್ಜನ ನೋಡಿ ಸರ್, ಏನೂ ಇಲ್ಲ. ಈಗ ಎಲ್ಲ ಚುಕ್ಕೆ ಚುಕ್ಕ ತರ ಮನೆಗಳೆಲ್ಲ ಅದನ್ನೇ ಈಗ ಪ್ಯಾಲೇಸ್ ಎಕ್ಸಿಬಿಷನ್. ಇದು ಇದು ಫ್ರಮ್ ಬಸವಣ್ಣ. ನಲಿ ಇಲ್ಲ, ಇಲ್ಲಿ ಮೂರ್ತಿ ಇಲ್ಲ. ಹನುಮಯ್ಯ ಹನುಮಯ್ಯ ಅಂತ ಆರ್ಟಿಸ್ಟು, ಒನ್ ಆಫ್ ದಿ ಫೇಮಸ್ ಆರ್ಟಿಸ್ಟ್. ಓಕೆ, ಐ ಥಿಂಕ್ ಪ್ಯಾಲೇಸ್ ಆರ್ಟಿಸ್ಟ್ ಇರ್ಬೇಕು ಅವರು. ಇವತ್ತು ಕೇಳಮ್ಮ ಪ್ಯಾಲೇಸಲ್ಲೆಲ್ಲ ಬೇಕಾದಷ್ಟು ಪೇಂಟಿಂಗ್ಸ್ ಇದೆ. ಹನುಮಯ್ಯ ಅಂತ. ಓಕೆ, ಇದು ನೋಡಿ ಕಾಣ್ತಿದ್ರಲ್ಲ ಅವರು, ಕೆಸಿಎನ್ ಅವರು, ಕನ್ನಡದ ಅದ್ಭುತವಾದ ನಿರ್ಮಾಪಕರು. ನಿರ್ಮಾಪಕರಿಗೆ ಒಂದು ಸ್ಟಾರ್ ವ್ಯಾಲ್ಯೂ ತಂದುಕೊಟ್ರಲ್ಲ ಅವರವರು. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನದಾತರು ಕರಿತಿದ್ರಲ್ಲ ಅದು ನಿರ್ಮಾಪಕರನ್ನ, ಬಹುಶಃ ಇವರಿಗೆ ಆ ಮಾತು ಭಾಳಷ್ಟು ಜನ ಸೂಕ್ತವಾಗಿ ಅನ್ವಯ ಆಗುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟೆಲ್ಲ ಮಾಡಿದ್ರಂತ ಆಶ್ಚರ್ಯ ಆಗಿದೆ. ನಿಜ ಸರ್, ಅದು ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಆರ್ಟಿಫ್ಯಾಕ್ಟ್ಸ್. ಮೈಸೂರು ಮಹಾರಾಜರು ಇದನ್ನ ಮೈಸೂರು ಮಹಾರಾಜರು ಕಾಲದಲ್ಲಿ ಮಾಡಿರೋದಿರಲ್ಲ ನಿಮ್ಗೆ ಈ ಅನಿಮಲ್ಸ್ ಇದು ಮಾಡಿ ಟ್ರೋಫಿ ಅಂತ ಮಾಡ್ತಾರಲ್ಲ, ಅದಕ್ಕೆ ವ್ಯಾನಿಂಗ್ ಅಂತ ಅವರು ಅಮೆರಿಕ ಅಂತ ಬಂದಿದ್ರು. ಅವ್ರನ್ನ ಕಸಿ ಮೈಸೂರಿನಲ್ಲೂ ಮತ್ತೆ ದೊಡ್ಡದಾಗಿ ಒಂದು ಗಲಾಟೆ ಆಯಿತು. ನಂಜನಗೂಡ ಅವರು ಜೋಸೆಫ್ ಅಂತ ಅವರೊಬ್ಬರು ಬಂದು ವ್ಯಾನಿಂಗ್ ಅವ್ರ ಪ್ರಾಪರ್ಟೀಸ್ ಅವ್ರು ತಗೊಂಡೇನೋ ಮಾಡಿದ್ರಲ್ಲ, ಅವರೇ ವ್ಯಾನಿಂಗ್ ಅಂತ. ಈ ಇಸ್ ಅ ಮಾಸ್ಟರ್ ಇನ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್. ರಿಯಲ್ ಸ್ಕಿನ್ನು ಅದನ್ನು ಆ ಥರ ಮಾಡಿದ್ದಾರೆ. ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಾವು ಪರ್ಮಿಷನ್ ತೊಗೊಂಡು ಟ್ರೋಫಿ ಅಂತಲೇ ಇದೆ ಸರ್. ಇದು ನನ್ನದು ಒನ್ ಆಫ್ ದಿ ರೇರೆಸ್ಟ್ ಪೀಸ್ ಅಂತ ಹೇಳ್ಬೋದು. ಯಾಕಂದರೆ ಈ ಥರ ಡಬಲ್ ಎರಡು ಹುಲಿ ಕೂತಿರೋದು ಎಲ್ಲೂ ಇಲ್ಲ, ಇನ್ಕ್ಲೂಡಿಂಗ್ ಮೈಸೂರು ಪ್ಯಾಲೇಸ್. ನೀವು ಹೋಗಿ ನೋಡಿ ಚೆಕ್ ಮಾಡಿ ಇದ್ದಿರಲಿಲ್ಲ. ಬಟ್ ರಿಯಲ್ ಹುಲಿ, ರಿಯಲ್ ಹುಲಿ ಸರ್. ಮುಖ್ಯ ಮುಟ್ಟಿ ಡರ್ಮಟಾಲಜಿ ಅಂತಲೇ ನಾನು ಅಂತರಿದ್ದೆ. ಹೌದು, ಇದು ಟಾಕ್ಸಿಕಲ್ ಇದು ಸ್ಟಫ್ಡ್ ಅನಿಮಲ್ಸ್ ಅಂತ ಹೇಳ್ತಾರೆ. ಸ್ಟಫ್ಡ್ ಅನಿಮಲ್ ಸ್ನೇಹಿತರೆ, ಇದು ಒರಿಜಿನಲ್ ಹುಲಿ. ಅದು ಒಂದು ಆಟೆ ಇದೆ ಈಗ, ಐ ತಿಂಕ್ ತುಂಬ ಕಡಿಮೆ ಕರಾವಿದ್ದಾರೆ. ಸೊ ಇದ್ರ ಇಷ್ಟು ದೇಹದ ಒಳಗಡೆ ಮಾಂಸನ ತೆಗೆದು ಅದನ್ನ ಹಂಗೆ ಪ್ರೊಟೆಕ್ಟ್ ಮಾಡಿ ಇಟ್ಟರು ಅಂತ.
ಅವಾಗೆಲ್ಲ ಹಂಟಿಂಗ್ ಇತ್ತಲ್ಲ ಅವಾಗ ಮಾಡಿರ್ತೀವಿ. ಈ ಯಾರಾದರೂ ಫಾರಿನ್ನವ್ರು ಬಂದರೆ ನಾವೆಂಗೆ ಹೋಟ್ಲ್ ಕರ್ಕೊಂಡು ಊಟ ಕೊಡಿಸ್ತೀವಿ ಆ ಥರ ಅವರು ಇದಕ್ಕೆ ಫಾರೆಸ್ಟ್ ಕರ್ಕೊಂಡೋಗಿ ಅಲ್ಲಿ ಡಿನ್ನರ್ ಅರೇಂಜ್ ಮಾಡಿ ಅನಿಮಲ್ಸ್ ಹಂಟ್ ಮಾಡೋದು ಅದೇ ಒಂದು ಫ್ಯಾನ್ಸಿ. ಅದು ಎಲ್ಲ ಕೆಲವು ಸಗಡೆ ಪ್ಯಾಲೇಸಲ್ಲಿ ಫೋಟೋಗಳು ನೋಡಿರ್ಬೋದು. ಇಲ್ಲಿ ಹಂಟ್ ಮಾಡಿರೋದು ಹುಲಿ ಮಲಗಿಸ್ಬಿಟ್ಟು ಅದಂಗೆ ಹಿಂಗೆಕೊಂಡು ಅಂದ್ರೆ ಅದು ಅತಿಥಿ ಸತ್ಕಾರ ಅಂತ ಅವಾಗಿನ ಕಾಲಕ್ಕೆ. ಓಕೆ, ನೈಸ್, ವೆರಿ ನೈಸ್. ಬಟ್ ಇದು ಮೇಂಟೈನ್ ಮಾಡೋಕ್ಕೂ ಒಂದು ತಾಕತ್ ಬೇಕು ಸರ್, ಸುಮ್ಮನೆ ಭಾಳ ಕಷ್ಟ. ಈಗ ನಮ್ಮ ವೈಫು ಎಲ್ಲ ಇಲ್ಲದೇ ಇರೋದ್ರಿಂದ ನಾನು ನನ್ನ ಮಗ ಇನ್ನಿಬ್ಬರೇ ಎಲ್ಲ ಅವ್ರ ಗಂಡಿನ ಮನೆಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ನಾನು ನನ್ನ ಮಗ ಇಬ್ಬರೇ ಈ ಬಂಗ್ಲೆಯಲ್ಲಿ. ಹ್ಞೂ, ಸೊ ಅದರಿಂದ ಇದನ್ನೇನು ಮ್ಯಾಕ್ಸಿಮಮ್ ನಮ್ಮ ಅಪ್ಪ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇದ್ಬಿಡ್ತೀವಿ. ಓಕೆ, ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಮಾತ್ರ. ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.